ನಾನು ನಿಮ್ಗೆ ಕಳ್ಸಿರೋದು ಮಾಡಿರ್ತಾರ, ನಾನು ನಿಮಗೆ ಎಷ್ಟು ಮೇಕಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಫುಲ್ ಲುಕ್ ಯಾವ ಥರ ಇರುತ್ತೆ ಎಸ್ ಆ ನೋಡಿದ್ರೆಲ್ಲ ಯಾವ ಥರ ಇತ್ತು ಸ್ಟುಡಿಯೋ ಆ್ಯಂಡ್ ಮೇಕಪ್ ಸೆಟಪ್ ಕೂಡ ಹಾಕ ಇವಾಗ ರೆಡಿ ಮಾಡಿದ್ರು. ಸೊ ಆ ಒಂದು ಕ್ಲಿಪ್ಪಿಂಗ್ನು ಕೂಡ ನೀವು ನೋಡಿದ್ರಿ. ಆ್ಯಂಡ್ ಇವಾಗ ನಾನು ಕೂತ್ಕೊಂಡಿರೋದು ಮೇಕಪ್ಗೆ. ನಾನು ಹೋಗಿದ್ದು ಅವಾಗಲೇ ಹೇಳ್ದಂಗೆ ಆ್ಯಸ್ ಅ ಮಾಡೆಲ್ ಆಗಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಫೈನಲ್ ಔಟ್ಲುಕ್ ಯಾವ ಥರ ಬಂದಿದೆ ಅಂತ ನೀವು ನೋಡ್ಬೋದು. ಆ್ಯಂಡ್ ದಿಸ್ ವಾಸ್ ಫಸ್ಟ್ ಎವರ್ ನನ್ನ ಒಂದು ಮಾಡೆಲ್ ಶೂಟ್ ಅಂತ ಹೇಳ್ಬೋದು. ಲೈಫ್ ಟೈಮ್ ನಾನು ಈ ಒಂದು ಮೂಮೆಂಟ್ನ ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಎವರ್ ನಾನು ಈ ಥರ ಒಂದು ಸಿಂಡ್ರೆಲಾ ಗೌನ್ ಥರ ಹಾಕೊಂಡಿದ್ದು ನಾನು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಮೇಕಪ್ಪು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿ ಬಂದಿತ್ತು. ಆ್ಯಂಡ್ ಇಲ್ಲಿ ಅಕ್ಕ ಸ್ಟೂಡೆಂಟ್ಗೆ ಗೈಡ್ ಮಾಡ್ತಾ ಇದ್ದಾರೆ ಅಂದರೆ ಲೈಕ್ ಅವರಿಗೆ ಫಸ್ಟ್ ಫ್ರಮ್ ದ ಸ್ಕ್ರ್ಯಾಚ್ ಸ್ಟೆಪ್ ಇಂದ ಸ್ಟೆಪ್ ಅವರಿಗೆ ಎಲ್ಲ ಮೇಕಪ್ಪು ಹೇಳ್ಕೊಂತ ಅವರು ಸ್ಟೂಡೆಂಟಿಗೆ ನನ್ನ ಮೇಲೆ ಆ್ಯಸ್ ಅ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ನಾನು ಟೈಮ್ ಲ್ಯಾಪ್ಸಲ್ಲಿ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬಿಕಾಸ್ ಪ್ರತಿಯೊಂದು ಫ್ರಮ್ ದ ಸ್ಟೆಪ್ ತೋರ್ಸೋಕ್ಕಿಲ್ಲ ಆ್ಯಂಡ್ ವಿಡಿಯೋನು ಕೂಡ ಬೋರ್ ಆಗಬಾರ್ದು ಅಂತ. ಆ್ಯಂಡ್ ಅವಾಗಲೇ ಕೂಡ ಅಕ್ಕ ಹೇಳಿದ್ರು ಅವ್ರು ಮಾಡ್ತಾ ಇದ್ದೀನಿ ನನಗೆ ಎಚ್ ಡಿ ಮೇಕಪ್ ಅಂತ. ಸೊ ಮೇಕಪ್ ಮಾತ್ರ ಅಕ್ಕ ಮಾಡಿದ್ರು, ಲೈಕ್ ಏರ್ ಸ್ಟೈಲ್ ಏರ್ ಕ್ರಿಂಪಿಂಗ್ ಆಗಲಿ, ಏರ್ ಸ್ಟ್ರೈಟ್ ಮಾಡೋದಾಗಲಿ, ಪೋನಿ ಟೈಲ್ ಹಾಕೋದೆಲ್ಲ ಅವರ ಒಂದು ಸ್ಟೂಡೆಂಟ್ ಮಾಡಿದರು. ಅವರು ಪ್ರತಿಯೊಂದು ಅವ್ರಿಗೆ ಹೇಳ್ಕೊಟ್ಟಿದ್ರು. ಸೊ ಅವರೇ ಏರ್ ಸ್ಟೈಲ್ ಮಾಡಿದ್ದು. ಆ್ಯಂಡ್ ನಾನಿವಾಗ ನಿಮಗೆ ತೋರಿಸ್ತೀನಿ ಮೇಕಪ್ ಆದಮೇಲೆ ಅದಾದಮೇಲೆ ಏರ್ ಸ್ಟೈಲು ಔಟ್ಫಿಟ್ ಹಾಕ್ಕೊಂಡು ವಿತೌಟ್ ಜ್ಯುವೆಲ್ಲರಿ ಯಾವ ಥರ ಕಾಣಿಸ್ತಿದ್ದೀನಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಹಾಕಿದ್ದೀನಿ, ಹಾಗೆ ಇನ್ನೂ ಯಾರೆಲ್ಲ ಚೆಕ್ ಮಾಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದಾಗ ಇದ್ದಿದ್ದು ಒಂದೇ ಪ್ರಶ್ನೆ, ಔಟ್ಫಿಟ್ ಎಲ್ಲಿಂದ ಅಂತ. ಸೊ ಫ್ರಮ್ ದ ಸ್ಕ್ರ್ಯಾಚ್ ನನಗೆ ಪ್ರೊವೈಡ್ ಮಾಡಿದ್ದು ಸುಮಿತ್ರಾ ಹಾಕಾನೆ. ಸೊ ಮಾಡೆಲ್ ಶೂಟ್ ಅಂದ್ರೇ ಅದೇ ಥರ ಇರುತ್ತೆ. ಆ್ಯಂಡ್ ಇವಾಗ ನಾನು ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಅಡ್ವಾನ್ಸ್ ಪ್ರಾಡಕ್ಟ್ ನಾಲೆಡ್ ಜೊತೆ ಪ್ರಾಕ್ಟಿಕಲ್ ಪ್ರತಿ ಹೇರ್ ಸ್ಟೈಲ್ ಸಹ ಹೇಳ್ಕೊಂಡು ಕೊಡ್ತೀನಿ. ಬ್ರೈಡಲ್ ನಾನ್ ಬ್ರೈಡಲ್ ಮತ್ತೆ ಪಾರ್ಟಿ ಲಿಕ್ ನಾನ್ ಬ್ರೈಡಲ್ ಮೇಕಪ್ ವಾಟರ್ ಪ್ರೂಫ್ ಮೇಕಪ್ ಪ್ರತಿಯೊಂದು ಫ್ರಮ್ ದ ಸ್ಕ್ರಾಚ್ ಬೇಸಿಕ್ ಇಂದನೇ ಹೇಳ್ಕೊಡ್ತೀವಿ. ಸೊ ನಮ್ಗೆ ಗೊತ್ತಿರ್ತಿರೋರು ಬಂದ್ರು ಫ್ರಮ್ ದ ಬೇಸಿಕ್ ಇಂದನೇ ಕಲ್ತ್ಕೋಬಹುದು. ಸೊ ಫ್ರಮ್ ಬೇಸಿಕ್ ಏನೇನಿರ್ತಲ್ಲ ಕ್ಲೆನ್ಸಿಂಗು ಟೋನರ್ ಹಾಕೋದು ಅದೆಲ್ಲ ಫ್ರಮ್ ದ ಸ್ಟಾರ್ಟಿಂಗ್ ಪ್ರತಿಯೊಂದು ಥಿಯರಿ ನಾಲೆಡ್ಜು ಪ್ರಾಕ್ಟಿಕಲ್ಲು. ಸೊ ಥಿಯರಿ ನಾವೇ ಕೊಡ್ತೀವಿ. ಸೊ ಥಿಯರಿನೂ ಹೇಳ್ಕೊಡ್ತೀರಾ ಪ್ರಾಕ್ಟಿಕಲ್ ಪ್ರಾಡಕ್ಟ್ಸ್ ನಿಮ್ದೇ ಆದ ನಮ್ದೇ ಆಗಿದೆ. ಸೊ ನಿಮಗೆ ಯಾರು
ಯಾರಾದರೂ ಇಂಟ್ರೆಸ್ಟ್ ಇದ್ದು ನೀವು ಯಾರಾದರೂ ಮೇಕಪ್ ಕೋರ್ಸಸ್ನ ಕಲಿಬೇಕಂತ ಇದ್ರೆ ಪ್ಲೀಸ್ ಡೂ ಚೆಕ್ ದೇರ್ ಅಕೌಂಟ್. ಸೊ ಅವರ ಒಂದು ನಂಬರ್ನ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ. ಸೊ ನೀವು ಡೀಟೇಲ್ ಆಗಿ ತಿಳ್ಕೊಬೇಕಂತಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಟೂಡೆಂಟ್ಗೆ ಈ ಪೋರ್ಟ್ಫೋಲಿಯೋ ಅದೆಲ್ಲ ಹೌದು ಲಾಸ್ಟಲ್ಲಿ ಯಾವುದು ಅದು ಒಂದು ಪೋರ್ಟ್ಫೋಲಿಯೋ. ಸೊ ಇಲ್ಲಿ ಬಜೆಟ್ ಫ್ರೆಂಡ್ಲಿನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ನನಗೆ ಮೇನ್ ವಿಚಾರ ಪ್ರೌಡ್ ಆಗೋದು, ಸೊ ಅಕ್ಕನೂ ಕೂಡ ಮೇಕಪ್ ಕಲಿತು ಇವಾಗ ಅವರೊಂದು ಓನ್ ಆಗಿ ಸ್ಟುಡಿಯೋ ಓಪನ್ ಮಾಡಿಕೊಂಡು ಸೊ ಇಲ್ಲಿದ್ದಾರೆ. ಸೊ ಸ್ಟುಡಿಯೋ ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ನಮ್ಮ ಬ್ಯಾಂಗ್ಳೂರು ಜಂಬೂ ಸಾಗರ್ ದಿನ ಜೆ ಪಿ ನಗರ್ 8 ಸ್ಪೇಸಲ್ಲಿದೆ. ಲಾಸ್ಟಲ್ಲಿ ನಾನು ಇವರ ಒಂದು ಬ್ರೋಚರ್ ಕೂಡ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಮೇಕೋರ್ ಬೈ ಸುಮಿತ್ರಾ ಅಂತ. ಸೊ ನಿಮಗೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಡೂ ಚೆಕ್ ದೇರ್ ಪೇಜ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ನನ್ನ ಒಂದು ಲುಕ್ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ, ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗಲಿ ಫೋಟೋಸ್ ಆಗಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಇನ್ನು ಯಾರೆಲ್ಲ ನನ್ನ ಒಂದು ಇನ್ಸ್ಟಾಗ್ರಾಮ್ನ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ. ಇಲ್ಲಿದೆ ಚಿತ್ರ ಸುರೇಶ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ. ಎಸ್ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ. ಎಸ್ ಇಷ್ಟಾಗಿದೆ ಇವತ್ತಿನ ವಿಡಿಯೋ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಎಸ್ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್, ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಡೋಂಟ್ ಫರ್ಗೆಟ್ ಟು ಚೆಕ್ ದೇರ್ ಪೇಜ್ ಅಂಡ್ ಡೂ ಕಾಂಟ್ಯಾಕ್ಟ್ ಸುಮಿತ್ರಾ ಬೇಕೋರ್.